ಇಲ್ಲಿವರೆಗೂ ಬಂದು ಮನೆಗೆ ಬರೋದಿಲ್ಲ. ಕಿವಿ ಬಿಡಪ್ಪ ಅಂದ್ರೆ ನೋಡು, ಕಿವಿನೇ ಇಲ್ದೆ ಹೋದ್ರೆ ಹೆಣ್ಣೆ ಒಪ್ಪಲ್ಲ. ಏನ್ ಮಾಡ್ತೀಯ, ನಿನ್ ನಾಟೆ ಎಲ್ಲ ಮಣ್ಣು ಮಣ್ಣಾಗಿ ಹೋಗುದಪ್ಪ. ರವಿಕಾರ ಹೋಮ ಹಾಡೋಕ್ ಬೇರೆ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಪ್ಪ. ಅಡಿಯ ಮೊದಲು ಗೌರಿ ಜೊತೆಲಿ ಮದುವೆ ಆಗ್ಲಿ, ಆಮೇಲೆ ಹೇಳ್ತೀನಿ. ಮೊದಲು ಪ್ರೇಮ, ಆಮೇಲೆ ಮದುವೆ. ನೀನೇಳು ಹಾಗೆ ಗೌರಿನೋ ಗಂಗೆನೋ ಕುಂಜೆನೋ ಯಾರೇ ಆಗ್ಲಿ ಪರವಾಗಿಲ್ಲ, ಕಾವ್ಯದಲ್ಲಿ ಹೇಳೋ ಹಾಗೆ ಮೊದಲು ಏಳು ಪ್ರೇಮವ ಮಾಡಿ ಬಳಿಕ ತರುಣಿಯಂ ವರಿಸೆಂದು ಕಾವ್ಯಂಗಳ. ಮಹಾಪಂಡಿತ ಇವನು, ಇಲ್ಲಿ ಕಾವ್ಯ ಯಾವನಿಗೆ ಬೇಕಾಗಿದೆಯೋ? ತಿಥಿ ಮಾಡಿಸೋನ್ಗೇನು ಗೊತ್ತು ಪ್ರೇಮದ ಪಂಚಾಂಗ? ತೋಳನ ಮುಂದೆ ಕಿಮ್ಮರಿ ಬಾರಿಸ್ತಾ ಹಾಗೆ ನಾ ನಿನ್ನ ಮುಂದೆ ಹೇಳೋಕ್ ಬಂದಲ್ಲ, ನನ ಬುದ್ಧಿ. ಯಾಕೋ ಬೇಪನಾಗ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಅಪ್ಪ ಅಪ್ಪ, ನಾನು ನೀನು ಹೇಳ್ದ ಕೇಳ್ಬೇಕೋ ಬೇಡವೋ? ಕೇಳದೆ ಇದ್ರೆ ಯಾರು ಬಿಡ್ತಾರ ನಿನ್ನ? ಮದುವೆ ಆಗ್ತೀನಿ ಅಂದ್ರೆ ಬಿಡ್ತಿತಾನೆ? ಹಾಗ ಬಾ ದಾರಿಗೆ. ನಾನ್ ಯಾವತ್ತೋ ದಾರಿ ಬಂದಾಗಾಯ್ತು. ಅಪ್ಪ ನೀನು ಅತ್ತೆ ಮನೆಗೆ ಹೋಗು, ನಾನು ಮದುವೆಗೆಲ್ಲ ಸಿದ್ಧ ಬಂದ್ಬಿಡ್ತೀನಿ. ಅಂತೂ ಮದ್ವೆಗೆ ಒಪ್ಕೊಂಡಿಲ್ಲ, ಬ್ಯಾಗ್ ಬಾ ಮನೆಗೆ. ಅಲ್ಲ ಮದ್ವೆ ಅಂದ್ರೆ ಅಣ್ಣ ತಂಗಿ ಇಬ್ರೇ ಕೂತ್ಕೊಂಡು ಮಾತಾಡ್ಕೊಂಡ್ರಾಗ್ತೇನೆ, ಮದ್ವೆ ಮಾಡ್ಕೊಳ್ಳೋ ಹೆಣ್ಣು ಒಪ್ಕೋಬೇಡ್ದೇನೆ, ಏನಂತೀರಾ? ಅದೇನ ಅವಳು ಒಪ್ಲೇಬೇಕು ಅನ್ನೋದು? ನನ್ನ ಒಪ್ಪಿಗೆ ಕೇಳ ನಿಮಗ್ ಕೊಟ್ರೇನೋ? ಒಪ್ಪಿಗೆ ಅಂತೆ ಒಪ್ಪಿಗೆ. ಒಪ್ಪಿಗೆ ಆಗಿಯೇ ಹೋಯ್ತು, ಹೆಣ್ಣು ಒಪ್ತು, ಪ್ರೇಮವೂ ಆಯ್ತು. ಇನ್ನು ಉಳಿದಿರೋ ಒಂದೇ ಒಂದು, ಯಾವುದು? ಮದುವೆ. ನೋಡಿದ್ರ ಗೌರಿ ಒಪ್ಪಲ್ಲ ಅಂದ್ರಲ್ಲ, ಹಾಗಾದ್ರೆ ಗೌರಿ ಒಪ್ಕೊಂಡ್ಬಿಟ್ಲ ಸುಬ್ಬಣ್ಣ? ಪ್ರೇಮ ಮಾಡಿಬಿಟ್ಟ್ಯ? ಮಾಡ್ತಿದ್ನಪ್ಪ ಪ್ರೇಮ, ಅಷ್ಟರಲ್ಲೂ ಒಂದು ಇಲಿ ಒಂದು ಹಾಳು ಮಾಡಿಬಿಡ್ತು. ಆಮೇಲೆ? ಆಮೇಲೆ ನಾನು ಗಂಧರ್ವ ವಿಧಿಯಿಂದ ಆಹಾಕಾರ ಪಡಬೇಡಿ, ನಾನೇನು ಮದುವೆ ಆಗ್ಲಿಲ್ಲ, ಆಗ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ಅವಳು ಅಗ್ನಿ ಸಾಕ್ಷಿಯಾಗಿ ಆಗ್ಬೇಕು ಅಂದ್ರು ಸರಿ ಅಂತ. ಅಮ್ಮ ಮಗು ಏನಪ್ಪ ಸುಬ್ಬಣ್ಣ ಮದುವೆ ಆಗ್ತೀನಿ ಅಂದ್ಯಾ? ಯಾವ ಸುಬ್ಬಣ್ಣ? ಇಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಇವಳನ್ನ ಯಾರು ಕೇಳಿದ್ದು? ನಾನು ನೋಡಿದ್ದು ಗೌರಿನ, ಮಾತನಾಡಿಸಿದ್ದು ಗೌರಿನ, ಒಪ್ಪಿಗೆ ಆದದ್ದು ಗೌರಿನ, ನಾನು ಕಾವ್ಯ ರೀತಿಯಿಂದ ಪ್ರೇಮಿಸಿದ್ದು ಗೌರಿನ. ಅಗೋ ಅಗೋ, ನನ್ನ ನಿಜವಾದ ಗೌರಿ, ಬಾ ಬಾ ಬಾ. ಶಿವಶಿವ ಶಿವಶಿವ, ಇವಳು ದಿಕ್ಕಿಲ್ದೆ ತಬ್ಬಲಿ ಆಗಿ ನಮ್ಮನೇಲಿ ಬಿದ್ದಿದ್ದಾಳೋ, ಇವಳು ಗೌರಿ ಅಲ್ಲ ಕುಮುದ. ಆಹಾ, ಗೌರಿಗಿಂತ ಇವಳ ಹೆಸರೇ ಚೆನ್ನಾಗಿದೆಯಲ್ಲ, ಕುಮುದ. ಅಪ್ಪ ನಾನೇ ಒಳ್ಳೆ ಮಾಡ್ಕೊಂಡ್ಬಿಡ್ತೀನಿ ಮದ್ವೆ ಅಲ್ವೋ. ಗೌರಿನ ಮದ್ವೆ ಆಗು ಅಂತಂದ್ರೆ ಯಾವ್ದೋ ಗೂಬೆ ಮದ್ವೆ ಆಗ್ತೀಯ? ಅಪ್ಪ ಇವಳು ಗೂಬೇನೆ. ಅಯ್ಯೋ ಏನ್ ಹೇಳಿ ನಿನ್ನ ಶೃಂಗಾರ, ಒಂದು ಹೆಣ್ಣಿನ ರೂಪ, ಯೌವನ, ಲಾವಣ್ಯ, ಗುಣ, ವೈಖರಿ, ಅಯ್ಯೋ ಬಡಕಂತು. ಮಾವ ಅತ್ತೆ ಗೌರಿ ಅಪ್ಪ ಕುಮುದ, ನೀವೈವರು ಕಿವುಗಟ್ಟು ಕೇಳಿ. ನೀವು ಯಾರು ಏನೇ ಹೇಳಿದರು, ಈ ನಮ್ಮಪ್ಪ ಅವರ ಪಟ್ಟಿ ಬಂದ್ರು, ನಾ ನಿಮ್ಮಳನ್ನೇ ಮದುವೆ ಆಗುವುದು ಇದಕ್ಕೆ ಸಾಕ್ಷಿ ಈ ನಮ್ಮಪ್ಪ. ಬಾರೆ ಕುಮುದ ಹೋಗೋಣ. ಏ ಏ ಏ